ಸಮಯದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ನೋಡಿ ಎಲ್ಲಿಂದ ಎಲ್ಲಿಗೆ ಜಿಗಿತಾ ಇದ್ದೀವಿ ಸಮಯ ನಾವು ಸೃಷ್ಟಿಸಿದ ಒಂದು ಆಟ ಖಂಡಿತ ಹೌದು ಇಲ್ಲದಿದ್ರೆ ರಾತ್ರಿ ನೀವು ಊಟಕ್ಕೆ ಎಷ್ಟು ಗಂಟೆಗೆ ಬರಬೇಕು ಅಂತ ನಿಮಗೆ ನಾನು ಹೇಗೆ ಹೇಳಬೇಕು ನಾವೆಲ್ಲ ಸಮಯಾತೀತರಾದ್ರೆ ನಿಮ್ಮನ್ನ ರಾತ್ರಿ ಊಟಕ್ಕೆ ಹೇಗೆ ಕರಿಬೇಕು ಹೇಳಿ ನಾವೆಲ್ಲಾದರೂ ಗುಲಾಮರಾಗಿದ್ದೀವಿ ನಾವಾದರೂ ಗುಲಾಮರಾಗಬೇಕಾಗಿಲ್ಲ ಅದು ನಮ್ಮ ಅನುಕೂಲಕ್ಕಾಗಿ ಉಪಯೋಗಿಸುವ ಒಂದು ಸಾಧನ ನೋಡಿ ಈ ದಿನನ ನೀವು ಇಪ್ಪತ್ನಾಲ್ಕು ಗಂಟೆ ಆಗಿ ವಿಭಜಿಸದೆ ಇದ್ರೆ ನಿಮಗೆ ಇಲ್ಲಿ ಎಷ್ಟೊತ್ತಿಗೆ ಊಟಕ್ಕೆ ಬರಬೇಕು ಅಂತ ತಿಳೀತಿತ್ತ ಅದೊಂದು ಅನುಕೂಲ ಗುಲಾಮಗಿರಿ ಪ್ರಶ್ನೆ ಎಲ್ಲಿಂದ ಬಂತು ನನಗೆ ಹಸಿವಾದಾಗ ನಾನು ಬರ್ತೀನಿ ನಾನಿಲ್ಲಿ ಇದ್ದರೂ ಅದು ಬರುತ್ತೆ ನಿಮಗೆ ಹಸಿವಾದಾಗ ನೀವು ಬರಬಹುದು ಆದರೆ ನೀವು ಬಂದಾಗ ಊಟ ಇರಲಿಕ್ಕಿಲ್ಲ ನಿಮಗೆ ಬೆಳಗಿನ ಒಂದು ಗಂಟೆವರೆಗೂ ಹಸಿವೇ ಆಗಲಿಕ್ಕಿಲ್ಲ ಅದರ ಅರ್ಥ ಆ ಸಮಯ ಇಲ್ಲಿ ರಾತ್ರಿ ಊಟದ ಸಮಯ ಆಗಿರಲಿಕ್ಕಿಲ್ಲ ಅರೆ ನೀವು ಅದಕ್ಕೆ ಬದ್ರಾದಾಗ ನೋಡಿ ಯಾವುದೇ ಅನುಕೂಲವಾಗಿರಲಿ ನಿಮಗಾಗಿ ಮಾಡಿಕೊಂಡಿರೋ ಯಾವುದೇ ಅನುಕೂಲವಿರಲಿ ಸಮಯ ಹಣ ಅಥವಾ ಕಾರ್ ಅಥವಾ ಯಾವುದೇ ತಂತ್ರಜ್ಞಾನ ಇವನ್ನೆಲ್ಲ ಪ್ರಜ್ಞೆ ಇಲ್ಲದೆ ನಮ್ಮ ಅನುಕೂಲಕ್ಕಾಗಿ ಸೃಷ್ಟಿಸಿಕೊಂಡಿದ್ದೀವಿ ನಮಗೆ ಪ್ರಜ್ಞೆ ಇಲ್ಲದ ಕಾರಣ ಅದಕ್ಕೆ ಗುಲಾಮರಾಗಿದ್ದೀವಿ ನಾವು ಸೃಷ್ಟಿಸಿದ ಸಾಧನದಲ್ಲಿ ಏನೂ ತಪ್ಪಿಲ್ಲ ಕಾರ್ ಇರೋದ್ರಲ್ಲಿ ಏನೂ ತಪ್ಪಿಲ್ಲ ಹಣ ಇರೋದ್ರಲ್ಲಿ ಏನೂ ತಪ್ಪಿಲ್ಲ ಸಮಯದಲ್ಲಿ ಏನೂ ತಪ್ಪಿಲ್ಲ ನೀವು ಅವುಗಳಿಗೆ ಪ್ರಜ್ಞೆ ಇಲ್ಲದೆ ಗುಲಾಮರಾಗಿದ್ದೀರಾ ಅದು ಸಮಸ್ಯೆ ಹೌದು ತಾನೆ ಸಮಯ ಸಮಸ್ಯೆ ಅಲ್ಲ ಹಣ ಸಮಸ್ಯೆ ಅಲ್ಲ ಕಾರ್ ಸಮಸ್ಯೆ ಅಲ್ಲ ಯಾವುದೇ ತಂತ್ರಜ್ಞಾನ ಸಮಸ್ಯೆ ಅಲ್ಲ ನೀವು ಅದಕ್ಕೆ ಗುಲಾಮರಾದ್ರಿ ಅದು ಸಮಸ್ಯೆ ನಿಮಗೆ ಪ್ರಜ್ಞೆ ಇಲ್ಲದ ಕಾರಣ ಗುಲಾಮಗಿರಿ ಉಂಟಾಯಿತು ಹಾಗಾಗಿ ಪ್ರಜ್ಞೆ ಇಲ್ಲದೆ ಇರೋದು ಸಮಸ್ಯೆ ಹಾಗಾಗಿದ್ದರೆ ಪ್ರಜ್ಞೆ ತಂದುಕೊಳ್ಳೋದು ಹೇಗೆ ಪ್ರಜ್ಞೆ ಅಂದರೆ ಏನು ಪ್ರಜ್ಞೆ ಅನೇಕ ಮಟ್ಟಗಳಲ್ಲಿದೆ ನಿಮಗೆ ಯಾವುದರ ಬಗ್ಗೆ ಪ್ರಜ್ಞೆ ಇದೆಯೋ ಅದು ನಿಮಗೆ ಅಸ್ತಿತ್ವದಲ್ಲಿದೆ ಇದನ್ನು ಅರ್ಥ ಮಾಡ್ಕೋಬೇಕು ಈಗಿಲ್ಲಿ ಕೂತಿದ್ದೀರಾ ಹಿಂತಿರುಗಿ ನೋಡಬೇಡಿ ಈಗ ದೊಡ್ಡ ಡೈನೋಸಾರ್ ನಿಮ್ಮ ಹಿಂದೆ ನಿಂತಿದೆ ನಿಮಗೆ ಅದರ ಪ್ರಜ್ಞೆ ಇಲ್ಲ ಅದು ನಿಮ್ಮ ಪಾಲಿಗೆ ಅಸ್ತಿತ್ವದಲ್ಲಿ ಇದೆಯಾ ಇಲ್ಲ ನಿಮ್ಮ ಹಿಂದೆ ಇಷ್ಟು ದೊಡ್ಡ ಪ್ರಾಣಿ ನಿಂತಿದೆ ನಿಮಗೆ ಅದರ ಪ್ರಜ್ಞೆ ಇಲ್ಲ ಅಂದರೆ ಅದು ನಿಮಗೆ ಅಸ್ತಿತ್ವದಲ್ಲಿಲ್ಲ ನಿಮಗೆ ಯಾವುದರ ಪ್ರಜ್ಞೆ ಇದೆಯೋ ಅದು ನಿಮಗೆ ಅಸ್ತಿತ್ವದಲ್ಲಿದೆ ಈಗ ನಿಮ್ಮ ಪ್ರಜ್ಞೆ ಜೀವನದ ಸಣ್ಣ ಪುಟ್ಟ ಅಂಶಗಳಿಗೆ ಸೀಮಿತವಾಗಿದೆ ಆಧ್ಯಾತ್ಮಿಕತೆ ಅಂದರೆ ನೀವು ಏನಾಗಿದ್ದೀರೋ ಅದೆಲ್ಲದರ ಬಗ್ಗೆ ಪ್ರಜ್ಞೆ ಇರೋದು ಇದರಿಂದ ನೀವು ಸಾಯೋ ಮೊದಲು ನೀವು ಜೀವನನ ಅದರ ಸಂಪೂರ್ಣತೆಯಲ್ಲಿ ತಿಳ್ಕೊಂಡಿದ್ದೀರಾ ಅನುಭವಿಸಿದ್ದೀರಾ ಸಂಪೂರ್ಣವಾಗಿ ಬದುಕಿದ್ದೀರಾ ಟು ಲಿವ್ ಆ್ಯಂಡ್ ಟು ಲಿವ್ ದಟ್ ಆಧ್ಯಾತ್ಮಿಕತೆ ಅಂದರೆ ಬದುಕೋದು ಸಂಪೂರ್ಣವಾಗಿ ಬದುಕೋದು ಹಾಗಾಗಿ ಜೀವನದ ಎಲ್ಲ ಆಯಾಮಗಳನ್ನು ನೀವು ತಿಳ್ಕೋತೀರಾ ಜೀವನದ ಸಣ್ಣ ಭಾಗವನ್ನಷ್ಟೇ ತಿಳ್ಕೊಂಡು ಹೋಗಲ್ಲ ನಿಮಗೆ ಅದನ್ನು ಸಂಪೂರ್ಣವಾಗಿ ತಿಳ್ಕೋಬೇಕಾಗಿದೆ ಹಾಗಾದ್ರೆ ಅದನ್ನು ಸಂಪೂರ್ಣವಾಗಿ ತಿಳಿಯೋದು ಹೇಗೆ ನಾವು ಒಂದು ಹೋಲಿಕೆಯನ್ನು ಉಪಯೋಗಿಸಬೇಕು ಅಂದ್ರೆ ಈಗ ನಾವು ದೀಪಗಳ ವೋಲ್ಟೇಜ್ ಕಡಿಮೆ ಮಾಡಿದ್ವಿ ಅಂದ್ಕೊಳ್ಳಿ ಇಲ್ಲಿ ಒಂದೇ ದೀಪ ಇದೆ ಅದು ಇಷ್ಟಕ್ಕೆ ಮಾತ್ರ ಬೆಳಕನ್ನು ಕೊಡುತ್ತೆ ನಮಗೆ ಅಷ್ಟೇ ಕಾಣುತ್ತೆ ನಾವು ವೋಲ್ಟೇಜ್ ಹೆಚ್ಚು ಮಾಡಿದರೆ ತಕ್ಷಣ ಇನ್ನೂ ಹೆಚ್ಚು ನೋಡಬಲ್ಲ ಯಾಕಂದರೆ ದೀಪದ ಬೆಳಕು ಹರಡಿದೆ ಅದರಿಂದ ಪ್ರಜ್ಞೆ ಇದೇ ರೀತಿ ಈಗ ನಿಮ್ಮ ಪ್ರಾಣಶಕ್ತಿ ನಿಮ್ಮ ದೇಹ ನಿಮ್ಮ ಭಾವನೆಗಳು ನಿಮ್ಮ ಮನಸ್ಸು ಇವೆಲ್ಲ ಕನಿಷ್ಠ ವೋಲ್ಟೇಜ್ನಲ್ಲಿ ಕಾರ್ಯನಿರ್ವಹಿಸ್ತಾ ಇವೆ ವೋಲ್ಟೇಜ್ ಜಾಸ್ತಿ ಮಾಡಿ ಆ ಕ್ಷಣದವರೆಗೆ ನಿಮ್ಮ ಅನುಭವದಲ್ಲಿ ಇಲ್ಲದ ಎಷ್ಟೋ ವಿಷಯಗಳನ್ನು ನೋಡಲಿಕ್ಕೆ ಆರಂಭ ಮಾಡ್ತೀರಾ ಹಾಗಾಗಿ ತಾಂತ್ರಿಕವಾಗಿ ಮತ್ತು ಸರಳವಾಗಿ ಹೇಳಬೇಕು ಅಂದರೆ ನೀವು ನಿಮ್ಮ ವೋಲ್ಟೇಜನ್ನು ಹೆಚ್ಚಿಸುವ ಅವಶ್ಯಕತೆ ಇದೆ ನಿಮ್ಮಲ್ಲಿರೋ ಜೀವನದ ವೋಲ್ಟೇಜನ್ನು ಇಲ್ಲೊಬ್ರು ಹೇಳ್ತಾ ಇದ್ರು ಅವರಿಗೆ ಮಲಗೋ ಮನಸ್ಸಿಲ್ಲ ಯಾಕಂದ್ರೆ ಅವರು ಬದುಕಕ್ಕೆ ಬಯಸ್ತಾರೆ ನಿಮಗೆ ಮಲಗೋ ಇಚ್ಛೆ ಇಲ್ಲದಿದ್ರೆ ನಂಗೆ ಮಲಗೋ ಮನಸ್ಸಿಲ್ಲ ಅನ್ನೋದ್ರಿಂದ ನಿದ್ರೆ ಹೋಗಲ್ಲ ನಿಮ್ಮ ವೋಲ್ಟೇಜ್ ಹೆಚ್ಚು ಮಾಡೋದ್ರಿಂದ ಒಮ್ಮೆಗೆ ನಿದ್ರೆ ಕಮ್ಮಿ ಆಗೋಯಿತು ನಿಮ್ಮ ಉತ್ಸಾಹದಿಂದ ವೋಲ್ಟೇಜ್ ಅನ್ನು ಹೆಚ್ಚಿಸಬಹುದು ಆದರೆ ಅದು ನಿಮ್ಮನ್ನು ಬಹಳ ದೂರ ತಲುಪಿಸಲ್ಲ ನಿಮ್ಮ ವೋಲ್ಟೇಜ್ ಅನ್ನ ನಿರ್ದಿಷ್ಟ ರೀತಿಯಲ್ಲಿ ಹೆಚ್ಚು ಮಾಡಲಿಕ್ಕೆ ಎಲ್ಲ ಸಮಯದಲ್ಲೂ ಉತ್ತುಂಗದಲ್ಲಿರಲಿಕ್ಕೆ ಬೇರೆ ತರಹದ ತಂತ್ರಜ್ಞಾನಗಳಿವೆ ನೋಡಿ ಈಗ ನನ್ನೊಳಗೆ ನಾನು ಸಂಪೂರ್ಣವಾಗಿ ಮತ್ತೆ ನಿಂದೆ ಇದ್ದೀನಿ ಮದ್ಯಪಾನದಿಂದ ಅಲ್ಲ ಸರಿನಾ ಅದನ್ನು ಯಾವತ್ತೂ ಮುಟ್ಟಿಲ್ಲ ನನ್ನೊಳಗೆ ನಾನು ಸಂಪೂರ್ಣವಾಗಿ ಮತ್ತೆ ನಿಂದೆ ಇದ್ದೀನಿ ನಾನು ಯಾವುದೇ ಪರಿಸ್ಥಿತಿನ ನಿಭಾಯಿಸಕ್ಕೆ ಬೇಕಾಗುವಷ್ಟು ಸಮತೋಲನ ಮತ್ತು ವಿವೇಚನೆ ಎಸ್ ಒಂದು ಮಟ್ಟದಲ್ಲಿ ನಾನು ಯಾವಾಗಲೂ ಪೂರ್ತಿ ಮತ್ತೆ ನಿಂದಿರ್ತೀನಿ ಮತ್ತೊಂದು ಮಟ್ಟದಲ್ಲಿ ಪೂರ್ತಿ ವಿವೇಚನೆಯಿಂದಿರ್ತೀನಿ ಯಾವುದೇ ಕ್ಷಣ ಬೇಕಾದರೂ ನಾನು ಪಾತ್ರ ಬದಲಿಸಬಲ್ಲೆ ನೀವು ತರಹ ಇದ್ರೆ ಅಂತರಂಗದಲ್ಲಿ ಪೂರ್ತಿ ಶಕ್ತಿಯುತವಾಗಿರ್ತೀರಿ ಹೊರಗಡೆ ನೀವು ನಿಯಂತ್ರಣದಲ್ಲಿರ್ತೀರಿ ನಿಮ್ಮ ಜೀವನದಲ್ಲಿ ಬೇಕಾಗಿರೋದು ಇದೆ ನಿಮ್ಮ ಜೀವನದ ಮೇಲೆ ನಿಯಂತ್ರಣ ಸಾಧಿಸಲಿಕ್ಕೆ ಪ್ರಯತ್ನ ಮಾಡಿ ಮತ್ತು ನಿಮ್ಮ ಜೀವನದ ಪ್ರಕ್ರಿಯೆ ಮೇಲೆ ನೀವೇ ನಿಯಂತ್ರಣ ಸಾಧಿಸಿದರೆ ಜೀವನ ಸಣ್ಣಗೆ ಜಿನುಗೋ ಥರ ಉಂಟಾಗುತ್ತೆ ನಿಮ್ಮಲ್ಲಿರೋ ಜೀವನ ದೊಡ್ಡ ಆಸ್ಫೋಟದ ಥರ ಆಗಬೇಕು ಆದರೆ ಹೊರಗಡೆ ಸಂಪೂರ್ಣವಾಗಿ ನಿಯಂತ್ರಣದಲ್ಲಿರಬೇಕು ಆರಂಭದಲ್ಲಿ ಈ ಹಂತಕ್ಕೆ ಹೋದಾಗ ನೀವೇ ನೋಡಬಹುದು ಸ್ವಲ್ಪ ಸಮಯದವರೆಗೆ ಹೊರಗಡೆನೂ ಆಸ್ಫೋಟವಾದ ಹಾಗೆ ಇರುತ್ತೆ ಆದರೆ ಸ್ವಲ್ಪ ಸಮಯದಲ್ಲೇ ನೀವು ಅದರ ಮೇಲೆ ನಿಯಂತ್ರಣ ಸಾಧಿಸ್ತೀರಾ ಹೊರಗಡೆ ನಿಯಂತ್ರಣದಲ್ಲಿರುತ್ತೆ ಅಂತರಂಗದಲ್ಲಿ ಆಸ್ಫೋಟವಿರುತ್ತೆ ಅದು ಹಾಗೇ ಇರಬೇಕು ಜೀವನದ ಪ್ರತಿಕ್ಷಣ ನಿಮ್ಮೊಳಗೆ ಜೀವನ ಸಂಪೂರ್ಣವಾಗಿ ಆಸ್ಫೋಟವಾಗಬೇಕು ಹೊರಗಡೆ ಅದು ಸರಿಯಾಗಿ ನಿಯಂತ್ರಣದಲ್ಲಿರಬೇಕು ಇದು ಸಂಭವಿಸಿದಾಗ ನಿಮ್ಮ ದೇಹ ಮನಸ್ಸು ಮತ್ತು ಭಾವನೆಗಳನ್ನು ಮತ್ತು ನಿಮ್ಮಲ್ಲಿರೋದನ್ನೆಲ್ಲ ನೀವು ಸಂಪೂರ್ಣವಾಗಿ ಉಪಯೋಗಿಸ್ತೀರಾ ನಿಮಗೆ ಮಾಡೋಕೆ ಅಸಾಧ್ಯ ಅಂದುಕೊಂಡ ವಿಷಯಗಳನ್ನೆಲ್ಲ ನೀವು ಮಾಡೋಕ್ಕೆ ಆರಂಭ ಮಾಡ್ತೀರಾ ಇದು ಹೀಗ್ಯಾಕಾಗುತ್ತೆ ಅಂದರೆ ನಿಮ್ಮ ವೋಲ್ಟೇಜ್ ಪೂರ್ಣ ಪ್ರಮಾಣದಲ್ಲಿದೆ